ಆತ್ಮೀಯರೇ, ದೇವರು ನಮ್ಮ ಸೃಷ್ಟಿಕರ್ತರು, ಪಾಲಕರು, ಪೋಷಕರು, ರಕ್ಷಕರು ಎಲ್ಲವೂ ಆಗಿದ್ದಾರೆ ಎಂಬ ಶ್ರೇಷ್ಠ ಸತ್ಯವನ್ನು ಚೆನ್ನಾಗಿ ನಾವು ಅರಿತುಕೊಂಡಿದ್ದೇವೆ. ನಾವು ಅವರ ಮಕ್ಕಳಾಗಿರುವಾಗ ನಮ್ಮ ಜೀವನ ಅವರ ಆಜ್ಞೆಗಳನುಸಾರ ಮಾರ್ಪಡಿಸಿಕೊಂಡು ಒಂದು ಆದರ್ಶವಾಗಬೇಕೆಂದು ಅವರು ಬಯಸುತ್ತಿರುವಾಗ ಅವರ ಪ್ರೀತಿಯ ಔತಣದಲ್ಲಿ ಭಾಗಿಯಾಗಲು ನಮಗೆ ಕರೆ ನೀಡುತ್ತಾರೆ. ಆ ಕರೆಯನ್ನು ಸ್ವೀಕರಿಸಿದರೆ ದೇವರಿಗೆ ಸಂತೋಷ, ನಮಗೆ ಸಂತೋಷ. ಒಂದು ವೇಳೆ ಅದನ್ನು ತಿರಸ್ಕರಿಸಿದರೆ ನಮಗೆ ಕಷ್ಟ, ದೇವರ ಮನಸ್ಸಿಗೆ ನೋವಾಗುತ್ತದೆ. ದೇವರು ತಾವು ಕರೆ ನೀಡುವಾಗ ಯಾವುದೇ ರೀತಿಯಲ್ಲಿ ನಮ್ಮ ಮೇಲೆ ಒತ್ತಡ ಹಾಕುವುದಿಲ್ಲ. ಯಾಕೆಂದರೆ ದೇವರು ನಮಗೆ ನಮ್ಮನ್ನು ಸ್ವಾತಂತ್ರ್ಯದಿಂದ ಸೃಷ್ಟಿಸಿದ್ದಾರೆ ಹಾಗೂ ಎಂದಿಗೂ ನಮ್ಮ ಸ್ವಾತಂತ್ರ್ಯ ಎಂಬ ವರವನ್ನು ಕಸಿಯದಿರಲು ಅವರು ಸದಾ ಪ್ರಯತ್ನಿಸುತ್ತಾರೆ. ಹಲವಾರು ಬಾರಿ ನಾವು ಅವರ ಕರೆಗೆ ಹೋಗೊಡದೆ ನಮಗೆ ಬೇಕಾಗದಂತೆ ವರ್ತಿಸಿದ್ದೇವೆ. ಅದಕ್ಕೋಸ್ಕರ ಖಂಡಿತ ನಾವು ಎನಿಸಿಕೊಳ್ಳಬೇಕು, ಒಂದಲ್ಲ ಒಂದು ದಿನ ನಮಗೆ ದೇವರು ತೀರ್ಪು ಕೊಟ್ಟೇ ಕೊಟ್ಟರು. ಆ ತೀರ್ಪಿನ ದಿನಕ್ಕೋಸ್ಕರ ಭಯಪಡದೆ ಆದಷ್ಟು ನಮ್ರತೆಯಿಂದ, ದೇವ ಭಯದಿಂದ ಜೀವನ ನಡೆಸಲು ಪ್ರಯತ್ನ ಪಡುವ ಆ ಒಂದು ವಿಶಾಲ ಮನಸ್ಸನ್ನು ದೇವರು ನಮಗೆ ನೀಡಲಿ ಎಂದು ಪ್ರಾರ್ಥಿಸೋಣ.